ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಸನಾತನ ಧರ್ಮದಲ್ಲಿ ಸ್ತ್ರೀಗೆ ನಂಬಿಕೆ ಮತ್ತು ಧರ್ಮಕ್ಕಿಂತಲೂ ಮಿಗಿಲಾದ ಸ್ಥಾನವನ್ನು ನೀಡಲಾಗಿದೆ. ಇಲ್ಲಿ ಹೆಣ್ಣಂದರೆ ಉಪಭೋಗದ ವಸ್ತುವಲ್ಲ, ಆಕೆ ಕೂಲಿ ಕಾರ್ಮಿಕಳೂ ಅಲ್ಲ. ಹೆಣ್ಣು ಅಂದರೆ ಸನಾತನ ಧರ್ಮದಲ್ಲಿ ಸೃಜನಶೀಲದ ದೇವಿ, ಶಕ್ತಿಯ ಸ್ವರೂಪ. ಯಾ ದೇವಿ ಸರ್ವಭೂತೇಶು ಶಾಂತಿ ಕಾಂತಿ ಶ್ರದ್ಧಾ ದಯಾ ಮಾತೃ ರೂಪೇಣ ಸಂಸ್ಥಿತ ಅಂತ ಸೃಷ್ಟಿಯ ಬಹುಭಾಗ ದೇವಿಯೇ ಆವರಿಸಿಕೊಂಡಿದ್ದಾಳೆ. ಆಕೆಗೆ ಕೈ ಮುಗಿಯುವ ಮತ್ತು ಆರಾಧಿಸುವ ಧರ್ಮವಿದ್ರೆ ಅದು ಸನಾತನ ಧರ್ಮ. ಹೆಣ್ಣಿಗೆ ನಮ್ಮ ಧರ್ಮದಲ್ಲಿ ನೀಡಿದ ಸ್ಥಾನಮಾನದ ಕುರಿತಾಗಿ ಹೇಳ್ತಾ ಹೋದರೆ ಜೀವನವೇ ಸಾಲೋದಿಲ್ಲ. ಸ್ತ್ರೀ ಯಾವ ಮಟ್ಟಕ್ಕಾದರೂ ಹೋಗಲು ಸಮರ್ಥಳಾಗಿದ್ದಾಳೆ ಅನ್ನೋದರ ನಿದರ್ಶನವಾಗಿ ಇವತ್ತು ಸನಾತನ ಇತಿಹಾಸದ ಅಂಥದ್ದೇ ಒಂದು ದೇಗುಲದ ಬಗ್ಗೆ ಹೇಳ್ತೀವಿ ಕೇಳಿ. ಈ ಕ್ಷೇತ್ರದ ಬಗ್ಗೆ ಕೇಳಿದರೆ ಎಂಥವರಿಗಾದರೂ ಭಕ್ತಿ ಹುಡುಕತ್ತೆ, ಕುತೂಹಲ ಮೂಡುತ್ತೆ, ಜೊತೆಗೆ ಅಚ್ಚರಿ ಎನಿಸುತ್ತೆ. ಈ ದೇವಸ್ಥಾನದ ಪರಿಸರ ರಚನೆ ಎಲ್ಲವೂ ನೋಡುಗರನ್ನ ಒಂದು ಕ್ಷಣ ಮಂತ್ರ ಮುಗ್ಧರನ್ನಾಗಿಸುತ್ತೆ. ಈ ದೇಗುಲದ ಒಂದು ವಿಶೇಷ ಅಂದರೆ ಹೆಣ್ಣಿನ ಋತುಚಕ್ರವನ್ನ ಹಬ್ಬದಂತೆ, ಒಂದು ಉತ್ಸವದಂತೆ ಆಚರಿಸಲಾಗುತ್ತೆ. ಹಾಗಾದರೆ ಯಾವುದು ಆ ದೇವಸ್ಥಾನ, ಆ ದೇವಸ್ಥಾನದ ಮಹಿಮೆ ಎಂಥದ್ದು, ಅದು ಇರೋದಾದರೂ ಎಲ್ಲಿ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ಹಿಂದೆ ನಿಮಗೆ ಕಾಮಾಖ್ಯ ಮಂದಿರದ ಬಗ್ಗೆ ಹೇಳಿದ್ವಿ. ಅಸ್ಸಾಂನ ಗುವಾಹಟಿಯ ನೀಲಾಚಲ್ ಬೆಟ್ಟದ ಸಾಲುಗಳಲ್ಲಿರುವ ಈ ಕಾಮಾಖ್ಯ ಮಂದಿರದ ಇತಿಹಾಸ ವಿಸ್ಮಯ ಹಾಗೂ ವಿಚಿತ್ರವೇ. ಭಾರತ, ಚೀನಾ ಮತ್ತು ಬಾಂಗ್ಲಾದೇಶದಲ್ಲಿ ಹರಿಯುವ ಬ್ರಹ್ಮಪುತ್ರ ನದಿ ದಡದಲ್ಲಿರುವ ಈ ಕಾಮಾಖ್ಯ ದೇವಿಯ ಮಂದಿರ ಜಗತ್ತಿನ ಸೋಜಿಗದಲ್ಲೇ ಒಂದು ಅಂದರೂ ತಪ್ಪಾಗಲಾರದು. ಪ್ರತಿ ವರ್ಷದ ಜೂನ್ ತಿಂಗಳಲ್ಲಿ 3 ದಿನ ಈ ಬ್ರಹ್ಮಪುತ್ರ ನದಿ ರಕ್ತ ಕೆಂಪು ಬಣ್ಣದಲ್ಲಿ ಹರಿಯುತ್ತೆ. 108 ಶಕ್ತಿ ಪೀಠಗಳಲ್ಲಿ ಒಂದಾಗಿರುವ ಈ ಕಾಮಾಖ್ಯ ಮಂದಿರದಲ್ಲಿ ಆ 3 ದಿನ ಅಂದರೆ ಬ್ರಹ್ಮಪುತ್ರ ನದಿ ರಕ್ತ ಕೆಂಪಾಗಿ ಹರಿಯುವ ಸಮಯದಲ್ಲಿ ಅಂಬುಬಾಚಿ ಎಂಬ ಉತ್ಸವವನ್ನು ಆಚರಿಸ್ತಾರೆ. ಆದರೆ ಪ್ರತಿ ಆಷಾಢದ 3 ದಿನ ಈ ಬ್ರಹ್ಮಪುತ್ರ ನದಿ ರಕ್ತ ಕೆಂಪು ಬಣ್ಣದಲ್ಲಿ ಹರಿಯುವುದು ಯಾಕೆ? ಈ ಹಿಂದೆಯೇ ಹೇಳಿರುವಂತೆ ಇದು ಯೋನಿ ಶಕ್ತಿಪೀಠ. ಅಂದರೆ ಪ್ರತಿ ಆಷಾಢದಲ್ಲಿ ತಾಯಿ ದೇವಿ ಪಾರ್ವತಿಯ ಋತುಚಕ್ರದ ಸಮಯದಲ್ಲಿ ಈ ಬ್ರಹ್ಮಪುತ್ರ ರಕ್ತಗೆಂಪು ಬಣ್ಣಕ್ಕೆ ತಿರುಗುತ್ತೆ. ಆ 3 ದಿನಗಳ ಕಾಲ ದೇಗುಲದ ಬಾಗಿಲನ್ನು ಬಂದ್ ಮಾಡಿ ಬ್ರಹ್ಮಪುತ್ರ ನದಿಯಲ್ಲಿ ಹರಿಯುವ ಆ ನೀರನ್ನು ಪ್ರಸಾದದ ರೂಪದಲ್ಲಿ ಬರುವ ಭಕ್ತರಿಗೆ ನೀಡಲಾಗುತ್ತೆ. ವಿಚಿತ್ರ ಅಂದರೆ ಈ ನೀರು ಕೆಂಪು ಬಣ್ಣದಲ್ಲಿ ಯಾಕೆ ಹರಿಯುತ್ತೆ ಅಂತ ಇವತ್ತಿನ ತನಕ ವೈಜ್ಞಾನಿಕವಾಗಿ ಸಾಬೀತು ಮಾಡಲು ಸಾಧ್ಯವಾಗಿಲ್ಲ. ಆದರೆ ಕೆಲವು ಪ್ರಗತಿಪರರು ಹಾಗಲ್ಲ, ಆ ದೇಗುಲದ ಪುರೋಹಿತ ನೀರಿನಲ್ಲಿ ಸಿಂಧೂರ ಹಾಕುವುದರಿಂದ ನದಿ ನೀರು ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಅಂತ ಆರೋಪಿಸ್ತಾರೆ. ಆದರೆ ಕಾಮಾಖ್ಯ ಮಂದಿರದ ಪೌರಾಣಿಕ ಹಿನ್ನೆಲೆ, ಅಲ್ಲಿನ ಶಕ್ತಿ ಹಾಗೂ ರಹಸ್ಯವೆಂಥದ್ದು ಅನ್ನೋದನ್ನು ಈಗಾಗಲೇ ವಿಡಿಯೋ ಮಾಡಲಾಗಿದೆ. ಲಿಂಕ್ ಕೂಡ ವಿಡಿಯೋ 8 ಬರುತ್ತೆ, ದಯವಿಟ್ಟು ವೀಕ್ಷಿಸಿ. ಹೀಗೆ ಋತುಸ್ರಾವವನ್ನೇ ಪ್ರಸಾದವನ್ನಾಗಿ ಕೊಡುವ ಕಾಮಾಖ್ಯ ದೇವಾಲಯದಂತೆ ವಿಸ್ಮಯ ಹಾಗೂ ಕೌತುಕ ಹುಟ್ಟಿಸುವಂತಹ ಮತ್ತೊಂದು ದೇವಾಲಯ ಕೂಡ ದಕ್ಷಿಣ ಭಾರತದಲ್ಲೇ ಇದೆ. ಅದಿರೋದು ಬೇರೆಲ್ಲೂ ಅಲ್ಲ, ದೇವರ ನಾಡು ಕೇರಳದಲ್ಲಿ. ಸ್ನೇಹಿತರೆ, ಹೆಣ್ಣಿಗೆ ಋತುಚಕ್ರ ಅನ್ನೋದು ಪ್ರತಿ ತಿಂಗಳ ಸಂಕಟವೂ ಹೌದು, ಉತ್ಸವವೂ ಹೌದು. ಅದೇ ರೀತಿ ಕೇರಳದ ಈ ದೇಗುಲದಲ್ಲಿ ಹೆಣ್ಣು ಯಾವ ರೀತಿ ಋತುಮತಿಯಾದಾಗ ದೇಹಸ್ಥಿತಿ ಹೊಂದಿರುತ್ತಾಳೋ ಅದೇ ರೀತಿ ಈ ದೇಗುಲದಲ್ಲಿ ದೇವಿ ಕೂಡ ಮುಟ್ಟಿನ ಸ್ಥಿತಿ ಅನುಭವಿಸ್ತಾಳೆ. ಆ ದೇಗುಲದ ಹೆಸರು ಚಂಗನ್ನೂರು ಮಹಾದೇವ ಮಂದಿರ. 1500 ವರ್ಷಗಳ ಇತಿಹಾಸ ಹೊಂದಿರುವ ಈ ದೇಗುಲದಲ್ಲಿ ಇವತ್ತಿಗೂ ಕಾಮಾಖ್ಯ ಮಂದಿರದಂತೆ ಅನೇಕ ರಹಸ್ಯಗಳು ಅಡಗಿವೆ. ಕೇರಳದ ಆಲಪ್ಪುಳ ಜಿಲ್ಲೆಯ ಚಂಗನ್ನೂರಿನಲ್ಲಿರುವ ಈ ದೇಗುಲ ಶಿವ ಮತ್ತು ಪಾರ್ವತಿಗೆ ಸಮರ್ಪಿತವಾಗಿದೆ. ಪತ್ತನಂತಿಟ್ಟದಿಂದ 24 ಕಿಲೋಮೀಟರ್ ದೂರದಲ್ಲಿ ತಿರುವಲ್ಲಾಗೆ ಹೋಗುವ ಮಾರ್ಗದಲ್ಲಿರುವ ಈ ಚಂಗನ್ನೂರಿನ ಮಹಾದೇವ ದೇವಾಲಯವನ್ನು ಭಗವತಿ ದೇವಾಲಯ ಅಂತಲೂ ಕರೆಯಲಾಗುತ್ತೆ. ಇದು ಶಿವನ ಅತ್ಯಂತ ಹಳೆಯ ಮಹಾಕ್ಷೇತ್ರಗಳಲ್ಲಿ ಒಂದು ಮತ್ತು ಈ ದೇವಾಲಯವನ್ನು ಕೇರಳದ ಪ್ರಮುಖ ಭದ್ರಕಾಳಿ ದೇವಾಲಯಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಇಲ್ಲಿ ಭದ್ರಕಾಳಿಯ ಮುಟ್ಟಿನ ಹಬ್ಬವನ್ನು ಆಚರಿಸಲಾಗುತ್ತೆ. ಇದನ್ನು ಮಲಯಾಳಂನಲ್ಲಿ ತಿಪ್ಪುತ್ತು ಅಂತ ಕರೆಯಲಾಗುತ್ತೆ. ಪರಶುರಾಮ ಸ್ಥಾಪಿಸಿರುವ 108 ಶಕ್ತಿ ಪೀಠಗಳಲ್ಲಿ ಈ ಚಂಗನ್ನೂರು ದೇಗುಲ ಕೂಡ ಒಂದು ಅಂತ ಹೇಳಲಾಗುತ್ತೆ. ಈ ದೇಗುಲಕ್ಕೆ ಶತಶತಮಾನಗಳ ಇತಿಹಾಸವಿದೆ. ಈ ದೇವಾಲಯವನ್ನು ಕೇರಳದ ವಿಶಿಷ್ಟ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ. 6 ಎಕರೆ ಪ್ರದೇಶದಲ್ಲಿ ಅನೇಕ ಶತಮಾನಗಳ ಹಿಂದೆ ಇದನ್ನು ನಿರ್ಮಿಸಲಾಗಿದೆ ಅಂತ ಹೇಳಲಾಗುತ್ತೆ. ಈ ದೇಗುಲದಲ್ಲಿ ಶಿವನು ಪೂರ್ವಾಭಿಮುಖವಾಗಿಯೂ ಮತ್ತು ಪಾರ್ವತಿಯು ಪಶ್ಚಿಮಾಭಿಮುಖವಾಗಿಯೂ ಕಂಡುಬರ್ತಾರೆ. ಇಲ್ಲಿನ ದೇವಿಯ ಮೂರ್ತಿಯನ್ನ ಪಂಚಲೋಹದಲ್ಲಿ ಮಾಡಲಾಗಿದೆ. ಹಿಂದೂ ಪುರಾಣ ಕಥೆಯ ಪ್ರಕಾರ
ಭದ್ರಕಾಳಿಯನ್ನ ಕೇರಳದ ದೇವತೆ ಮತ್ತು ಜನಸಾಮಾನ್ಯರ ರಕ್ಷಕಿ ಎಂದು ಪರಿಗಣಿಸಲಾಗುತ್ತೆ. ಇನ್ನು ಈ ದೇವಾಲಯದ ಹುಟ್ಟಿಗೆ ಇರುವ ಪೌರಾಣಿಕ ಕಥೆಯನ್ನ ಗಮನಿಸಿದ್ರೆ ಅದು ಹಿಮವತ್ ಪರ್ವತದಲ್ಲಿ ನಡೆದ ಪಾರ್ವತಿ ಪರಮೇಶ್ವರರ ಸ್ವಯಂವರ. ಬ್ರಹ್ಮ ವಿಷ್ಣು ಸೇರಿದಂತೆ ಇಂದ್ರಾದಿ ದೇವತೆಗಳು ಹಾಗೂ ಮಹರ್ಷಿಗಳು ಭಾಗಿಯಾಗಿದ್ರು. ಹೀಗೆ ಎಲ್ಲರೂ ಕೂಡ ಉತ್ತರದ ಪರ್ವತದಲ್ಲಿ ಭಾಗಿಯಾದ ಕಾರಣ ಭೂಮಿ ಒಂದೇ ಕಡೆ ವಾಲಬಾರದು ಅಂತ ಬ್ರಹ್ಮದೇವರು ಅತ್ಯಂತ ತಪಶಕ್ತಿಯುಳ್ಳ ಅಗಸ್ತ್ಯ ಮುನಿಗಳನ್ನು ಕರೆದು ಪಂಪಾ ನದಿ ಕಡೆಗೆ ಹೋಗಲು ಹೇಳ್ತಾರೆ. ಆಗ ಅಗಸ್ತ್ಯ ಮುನಿ ಹೇಳ್ತಾರೆ, ನಿನ್ನ ಆದೇಶ ಪಾಲಿಸೋದು ನನ್ನ ಸೌಭಾಗ್ಯವೇ ಸರಿ, ಆದರೆ ಇದರಿಂದ ನಾನು ಈ ಪಾರ್ವತಿ ಪರಮೇಶ್ವರರ ಕಲ್ಯಾಣ ನೋಡುವ ಅವಕಾಶ ತಪ್ಪಿ ಹೋಗುತ್ತದೆ ಬ್ರಹ್ಮದೇವ ಅಂತ ಕೇಳ್ತಾರೆ. ಇದಕ್ಕೆ ಬ್ರಹ್ಮದೇವ ಹೇಳ್ತಾನೆ, ನೀನು ಚಿಂತೆ ಮಾಡಬೇಡ, ನೀನು ಅಲ್ಲಿಂದಲೇ ಮದುವೆ ಮಹೋತ್ಸವದ ಎಲ್ಲ ಕಲ್ಯಾಣ ಕಾರ್ಯಗಳನ್ನು ನೋಡುವಂತಹ ವರ ಕೊಡ್ತೀನಿ ಅಂತ ಹೇಳ್ತಾನೆ. ಹೀಗಾಗಿ ಅಗಸ್ತ್ಯ ಮುನಿಗಳು ಅಲ್ಲಿಂದ ಹೊರಡುತ್ತಾರೆ. ನಂತರ ಪಂಪಾ ನದಿ ದಡಕ್ಕೆ ಬಂದು ಧ್ಯಾನಸ್ಥರಾಗ್ತಾರೆ. ಅತ್ತ ಸ್ವಯಂವರ ಆದ್ಮೇಲೆ ಶಿವ ಪಾರ್ವತಿಯರು ಅಗಸ್ತ್ಯರನ್ನ ಕಾಣಲು ಇದೇ ಸ್ಥಳಕ್ಕೆ ಬರ್ತಾರೆ. ಆದರೆ ಅದೇ ಸಮಯದಲ್ಲಿ ಪಾರ್ವತಿ ದೇವಿ 28 ದಿನಗಳ ಕಾಲ ಋತುಮತಿಯಾಗ್ತಾಳೆ. ಶಿವ ಮತ್ತು ಪಾರ್ವತಿಯ ಪವಿತ್ರ ವಿವಾಹವನ್ನು ವೀಕ್ಷಿಸಲು ಸಾಧ್ಯವಾಗದ ಋಷಿ ಅಗಸ್ತ್ಯರು ಶಿವ ಪಾರ್ವತಿಯರನ್ನ ನೋಡಲು ಬಂದಿದ್ರು. ಆದರೆ ಪಾರ್ವತಿ ಋತುಮತಿಯಾದ ಕಾರಣ ಋಷಿಗೆ ದರ್ಶನ ನೀಡಲು 28 ದಿನಗಳು ಕಾದಿದ್ದಳು ಅಂತ ಪುರಾಣ ಹೇಳುತ್ತೆ. ಇದರ ಬಳಿಕ ನಿಮಗೆ ಗೊತ್ತಿರುವಂತೆ ಪರಶುರಾಮರು 64 ಬ್ರಾಹ್ಮಣರನ್ನ ಕರೆದುಕೊಂಡು ಇದೇ ಕೇರಳ ರಾಜ್ಯವನ್ನ 64 ಹಳ್ಳಿಗಳಾಗಿ ವಿಭಜಿಸುತ್ತಾರೆ. ಆ ಕಥೆ ಬಹುತೇಕರಿಗೆ ಗೊತ್ತಿರುವುದೇ. ಹಾಗೆ 64 ಹಳ್ಳಿಗಳಾಗಿ ವಿಭಜಿಸಿದ್ದ ಕಾಲದಲ್ಲಿ ಮಂಜಿಪುರ ತಂಬುರನ್ ಎಂಬ ಬ್ರಾಹ್ಮಣನಿಗೆ ಈ ಪ್ರದೇಶವನ್ನ ಆಡಳಿತ ನಡೆಸಲು ಬಿಟ್ಟುಕೊಡಲಾಯಿತು. ಆ ಬಳಿಕ ಈ ಪ್ರದೇಶವನ್ನ ಚೆಂಕುನ್ ಎಂದು ಕರೆಯಲಾಯಿತು. ಬರಬರುತ್ತಾ ಅದೇ ಹೆಸರು ಚಂಗನ್ನೂರು ಅಂತ ಬದಲಾಯಿತು. ಮುಂದೆ ಈ ವಂಜಿಪುರ ತಂಬುರನ್ ಬ್ರಾಹ್ಮಣ ಈ ಪ್ರದೇಶವನ್ನ ನಾಯನರ್ ಪಿಳ್ಳ ಎಂಬಾತನಿಗೆ ನೋಡಿಕೊಳ್ಳಲು ನೇಮಿಸಿದ್ದ. ಅದೊಂದು ದಿನ ಈತನೊಂದಿಗೆ ಕೆಲಸ ಮಾಡ್ತಿದ್ದ ಸ್ತ್ರೀಯೊಬ್ಬಳು ಅಲ್ಲಿ ಒಂದು ಕಲ್ಲಿನಿಂದ ರಕ್ತ ಬರುತ್ತಿರುವುದನ್ನು ನೋಡ್ತಾಳೆ. ಈ ವಿಷಯ ತಿಳಿದ ವಂಜಿಪುರ ತಂಬುರನ್ ತಾಳಮನ್ ಎಂಬ ಒಬ್ಬ ತಂತ್ರಿಯನ್ನ ಕರೆದುಕೊಂಡು ಆ ಕಲ್ಲಿರುವ ಸ್ಥಳಕ್ಕೆ ಬಂದ. ರಕ್ತ ಸುರಿಯುತ್ತಿದ್ದ ಕಲ್ಲು ನೋಡಿದ ಆ ತಂತ್ರಿ, ಇದು ಕೇವಲ ಒಂದು ಕಲ್ಲಲ್ಲ, ಬದಲಿಗೆ ಇದು ಸ್ವಯಂಭೂ ಲಿಂಗ ಅಂತ ಹೇಳಿದ. ಇನ್ನು ಈ ರಕ್ತಸ್ರಾವ ನಿಲ್ಲಬೇಕು ಅಂದರೆ 36 ತುಪ್ಪದಿಂದ ಈ ಲಿಂಗವನ್ನು ಅಭಿಷೇಕ ಮಾಡಬೇಕು ಅಂತ ಹೇಳ್ತಾನೆ. ಆತ ಹೇಳಿದಂತೆ ಅಭಿಷೇಕ ಆಗುತ್ತಿದ್ದಂತೆ ಆ ರಕ್ತಸ್ರಾವ ನಿಂತು ಹೋಗುತ್ತೆ. ಆಗ ತಂತ್ರಿ ಹೇಳ್ತಾನೆ, ಇದು ಕೇವಲ ಶಿವಲಿಂಗವಲ್ಲ, ಬದಲಿಗೆ ಇಲ್ಲಿ ದೇವಿಯ ಇರುವಿಕೆ ಕೂಡ ಇದೆ. ಹೀಗಾಗಿ ಶಿವಲಿಂಗದ ಜೊತೆಗೆ ಪಾರ್ವತಿ ದೇವಿಯ ಗರ್ಭಗುಡಿ ಕೂಡ ನಿರ್ಮಿಸಬೇಕು ಅಂತ ಸಲಹೆ ನೀಡ್ತಾನೆ. ಅದೇ ಹೊತ್ತಿಗೆ ಅಲ್ಲಿಗೆ ಆ ಕಾಲದ ಪ್ರಖ್ಯಾತ ಶಿಲ್ಪಿ ಕಲೆಗಾರನಾಗಿದ್ದ ಪಿರಂ ತಚ್ಚನ್ ಎಂಬಾತ ಬರ್ತಾನೆ. ಆತ ನಡೆದ ಎಲ್ಲ ಘಟನೆಗಳನ್ನ ತಿಳಿದುಕೊಳ್ತಾನೆ. ಆ ಬಳಿಕ ಈ ತಂಬುರನ್ ಮತ್ತು ಆ ತಂತ್ರಿ ಇಲ್ಲೊಂದು ದೇಗುಲ ಕಟ್ಟಲು ಪಿರಂ ತಚ್ಚನ್ಗೆ ಮನವಿ ಮಾಡಿಕೊಳ್ತಾರೆ. ಅದರಂತೆ ಆ ಪಿರಂ ತಚ್ಚನ್ ಯೋಜನೆಯಂತೆ ದೇಗುಲವನ್ನು ನಿರ್ಮಿಸಲಾಯಿತು. ಆದರೆ ಅದೊಂದು ಬಾರಿ ಈ ದೇಗುಲ ಭಾರಿ ಬೆಂಕಿ ಅವಘಡಕ್ಕೆ ತುತ್ತಾಗಿತ್ತು. ಆ ಬಳಿಕ ಈಗಿರುವ ಪ್ರಸ್ತುತ ರಚನೆಯನ್ನ 18 ಶತಮಾನದಲ್ಲಿ ವಂಗಿಪುಳ ತಂಪುರನ್ ನವೀಕರಿಸಿದ ಅಂತ ಇತಿಹಾಸ ಹೇಳುತ್ತೆ. ಇನ್ನು ಮೂಲ ಗರ್ಭಗುಡಿಯ ವಿಷಯಕ್ಕೆ ಬರುವುದಾದ್ರೆ, ಪಾರ್ವತಿ ದೇವಿ ಇಲ್ಲಿ ಮುಟ್ಟಿನ ಸಮಯದಲ್ಲಿ ತಂಗಿದ ಕಾರಣ ಈಗ ಪ್ರತಿ ತಿಂಗಳು ಈ ದೇವಿಯ ಮುಟ್ಟಿನ ಸಮಯವನ್ನ ಉತ್ಸವವಾಗಿ ಆಚರಿಸಲಾಗುತ್ತೆ. 3 ಕಾಲ ದೇವಿಯ ಮೂರ್ತಿಯನ್ನ ಬಿಳಿ ಬಟ್ಟೆಯಲ್ಲಿ ಮುಚ್ಚಿಟ್ಟು 3 ಕಳೆದ ಬಳಿಕ ದೇವಸ್ಥಾನದ ಪಕ್ಕದಲ್ಲಿ ಹರಿಯುವ ಪಂಪಾ ನದಿಯಲ್ಲಿ ಶುದ್ಧಾಚರಣೆ ನಡೆಸ್ತಾರೆ. ಆ ಬಳಿಕ ಶುದ್ಧವಾದ ದೇವಿಯ ಮೂರ್ತಿಯನ್ನ ಹೆಣ್ಣು ಆನೆಯ ಮೇಲೆ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ತಂದು ಶಿವನನ್ನ ಭೇಟಿ ಮಾಡಿಸಲಾಗುತ್ತೆ. ಶಿವ ಮತ್ತು ಪಾರ್ವತಿ ಈ ಸಮಯದಲ್ಲಿ ಪ್ರಸನ್ನರಾಗಿರುವ ಕಾರಣ ಭಕ್ತರ ಸಂಕಲ್ಪ ಈಡೇರುತ್ತವೆ ಅಂತ ಭಕ್ತರ ನಂಬಿಕೆಯಾಗಿದೆ. ಅಸ್ಸಾಂನ ಕಾಮಾಖ್ಯ ಮಂದಿರದಲ್ಲಿ ಆಚರಿಸಿದಂತೆ ಇಲ್ಲೂ ಕೂಡ ದೇವಿಯ ಉತ್ಸವವನ್ನು ಆಚರಿಸಲಾಗುತ್ತೆ. ಇನ್ನು ಈ ಋತುಚಕ್ರದ ಬಗ್ಗೆ ಇರುವ ಕೆಲವು ಮೂಢನಂಬಿಕೆಗಳನ್ನು ತೊಡೆದು ಹಾಕುವ ಮತ್ತು ಅದರ ಬಗ್ಗೆ ಕೊಂಚ ಅರಿಯಲು ಪ್ರಯತ್ನಿಸೋಣ. ಅಷ್ಟಕ್ಕೂ ನಮ್ಮೊಂದಿಗೆ ತಲೆ ತಲಾಂತರದಿಂದ ನಡೆದು ಬಂದಿರುವ ಮುಟ್ಟಿನ ವಿಚಾರಗಳು, ವಿಚಿತ್ರಗಳು ಮತ್ತು ಮೂಢನಂಬಿಕೆಗಳಲ್ಲಿ ಒಂದು, ಅದು ಮುಟ್ಟಿನ ಸಮಯದಲ್ಲಿ ಹೆಣ್ಣು ಯಾರೊಂದಿಗೂ ಮುಟ್ಟಿಸಿಕೊಳ್ಳಬಾರದು ಎಂಬುದು. ಅದು ಯಾಕೆ ಅಂತ ಕೇಳಿದರೆ ಅವರು ಕೂಡ ಉತ್ತರ ಕೊಡಲು ತಡಬಡಾಯಿಸ್ತಾರೆ. ಇನ್ನು ಕೆಲವು ಬಂಡಾಯವಾದಿಗಳು ಮುಟ್ಟಿನಲ್ಲಿ ಹುಟ್ಟಿದ ನೀನು ಮುಟ್ಟಬೇಡ ಅಂತೀಯ ಮೂರ್ಖ ಅಂತ ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸ್ತಾರೆ. ಆದರೆ ಯಾಕೆ ಮುಟ್ಟಬಾರದು ಅಥವಾ ಏನಿದರ ಕಾರಣ ಅಂತ ಯಾರೂ ಉತ್ತರಿಸಲ್ಲ. ಮಹಿಳೆಯ ಋತುಚಕ್ರ ಸಮಯದಲ್ಲಿ ಆಕೆ ಪೂಜೆ ಧಾರ್ಮಿಕ ಕಾರ್ಯದಲ್ಲಿ ಭಾಗಿಯಾಗಬಾರದು ಎಂಬ ನಂಬಿಕೆ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ.
ಈ ಕುರಿತು ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗುತ್ತಲೇ ಇದೆ. ಆದರೆ ಮಹಿಳೆಯರು ಮುಟ್ಟಿನ ಸಂದರ್ಭದಲ್ಲಿ ಪೂಜೆಯಲ್ಲಿ ಭಾಗಿಯಾಗಬಾರದು ಎಂಬುದರ ಹಿಂದೆ ವೈಜ್ಞಾನಿಕ ಕಾರಣ ಕೂಡ ಇದೆ. ಆದರೆ ಆ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಅಥವಾ ವಿವರಿಸಲು ಯಾರೂ ಪ್ರಯತ್ನಿಸಲಿಲ್ಲ. ಆದ್ದರಿಂದ ಆ ನಂಬಿಕೆಯು ಮೂಢನಂಬಿಕೆ ಮತ್ತು ದುರಾಚಾರವಾಗಿ ಬರಬರುತ್ತಾ ಬದಲಾಯಿತೇ ಹೊರತು ಸುಧಾರಣೆ ಕಾಣಲಿಲ್ಲ. ಪ್ರಾಚೀನ ಕಾಲದಲ್ಲಿ ಮಂತ್ರಗಳ ಪಠಣವಿಲ್ಲದೆ ಪೂಜೆ ಪೂರ್ಣವಾಗುತ್ತಿರಲಿಲ್ಲ. ಈ ಮಂತ್ರ ಅಥವಾ ಸ್ತೋತ್ರಗಳ ಪಠಣದ ವೇಳೆ ಸಾಕಷ್ಟು ಸಮಯ ಮತ್ತು ಶಕ್ತಿಯನ್ನು ವ್ಯಯಿಸಬೇಕಾಗತ್ತೆ. ಗಂಟೆಗಟ್ಟಲೆ ಕೂರಬೇಕು, ಒಂದೇ ಕಡೆ ಕುಳಿತು ಒಂದೇ ರಾಗದಲ್ಲಿ ಮಂತ್ರಗಳ ಉಚ್ಚಾರಣೆ ಮಾಡಬೇಕಾಗಿತ್ತು. ಆದರೆ ಋತುಚಕ್ರದ ಸಮಯದಲ್ಲಿ ಮಹಿಳೆಯರ ದೇಹದಲ್ಲಿ ವಿವಿಧ ಹಾರ್ಮೋನ್ ಬದಲಾವಣೆಯಾಗ್ತವೆ. ಆ ಸಮಯದಲ್ಲಿ ಬಹಳಷ್ಟು ನೋವು ಮತ್ತು ಆಯಾಸವಾಗತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಮಹಿಳೆಯು ಹೆಚ್ಚು ಹೊತ್ತು ಕುಳಿತು ಮಂತ್ರ ಅಥವಾ ಆಚರಣೆಗಳನ್ನು ಮಾಡಲು ಸಾಧ್ಯವಾಗ್ತಿರಲಿಲ್ಲ. ಜೊತೆಗೆ ಪೂಜೆ ವೇಳೆ ಆಕೆ ಉಪವಾಸ ವ್ರತಗಳನ್ನು ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗ್ತಿತ್ತು. ಮೊದಲೇ ಸಾಕಷ್ಟು ದೈಹಿಕವಾಗಿ ಬಳಲಿದ್ದ ಆಕೆಗೆ ಈ ಸಮಯದಲ್ಲಿ ಉಪವಾಸ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಎಂದು ಆಕೆಗೆ ಉಪವಾಸ ವ್ರತ ಮಾಡದಂತೆ ನೋಡಿಕೊಳ್ಳಲಾಯಿತು. ಅಲ್ಲದೆ ಈಗಿನಂತೆ ಆ ಸಮಯದಲ್ಲಿ ಸ್ಯಾನಿಟರಿ ಪ್ಯಾಡ್ಗಳು ಇರದೆ ಪದೇ ಪದೇ ಆಕೆ ಬಟ್ಟೆಗಳನ್ನು ಬದಲಾಯಿಸಬೇಕಾಗಿತ್ತು. ಈ ಸಂದರ್ಭದಲ್ಲಿ ಸ್ತ್ರೀಗೆ ವಿಶ್ರಾಂತಿ ಮತ್ತು ಪ್ರತ್ಯೇಕತೆಯ ಅವಶ್ಯಕತೆ ಇದೆ ಎಂದು ಆಕೆಗೆ ಪ್ರತ್ಯೇಕ ಕೊಠಡಿಯಲ್ಲಿ ತಂಗಲು ಅನುವು ಮಾಡಿಕೊಡಲಾಯಿತು. ಆದರೆ ಕಾಲಕ್ರಮೇಣ ಈ ಪದ್ಧತಿಯಲ್ಲಿ ಮೂಢನಂಬಿಕೆ ಬೆಳೆದು ಆಕೆ ಅಪವಿತ್ರಳು, ಪೂಜೆ ವೇಳೆ ದೂರ ಇರಬೇಕು ಎಂಬ ನಂಬಿಕೆ ಬೆಳೀತೆ ಹೊರತು ಇದರ ಹಿಂದಿನ ಸತ್ಯ ಅರಿಯಲು ಹೋಗಲಿಲ್ಲ. ಸನಾತನ ನಂಬಿಕೆ ಯಾವತ್ತಿಗೂ ವೈಜ್ಞಾನಿಕ ನೆಲೆಯಲ್ಲೇ ನಡೆಯುವ ಆಚರಣೆ ಅಂದರೆ ಖಂಡಿತವಾಗಲೂ ತಪ್ಪಾಗಲಾರದು. ಸನಾತನ ಎಷ್ಟೇ ಸಲ ಹೊರಗೆ ಹಚ್ಚಿದ್ರೂ ಅದು ಪದೇ ಪದೇ ಇದೇ ರೀತಿಯಲ್ಲಿ ಸಾಬೀತಾಗುತ್ತಲೇ ಇರುತ್ತದೆ. ಇದಿಷ್ಟು ಕೇರಳದ ಚೆಂಗನ್ನೂರು ದೇಗುಲದ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್, ನಮಸ್ಕಾರ.